ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ ಒಂದು ಪಂಜೆ ಮಂಗೇಶರಾಯರು ನಾಗರ ಹಾವಳು ಹೂವೆ ಎಂಬ ಬಾಲಗೀತೆ ಕೊಡಗಿನ ಕುರಿತು ಎಲ್ಲಿ ಭೂರಮೆ ದೇವಸನ್ನಿಧಿ ಎಂದು ಆಡಿ ಹೆಸರಾದವರು ಪಂಜೆ ಮಂಗೇಶರಾಯರು ಕವಿ ಶಿಷ್ಯ ಎಂದು ಖ್ಯಾತರಾದ ಇವರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬಂಟ್ವಾಳದಲ್ಲಿ ಜನಿಸಿದರು ಐತಿಹಾಸಿಕ ಕಥಾವಳಿ ಕೋಟಿ ಚೆನ್ನಯ್ಯ ಅವರ ಪ್ರಮುಖ ಕೃತಿಗಳಾಗಿವೆ ಶ್ರೀಯುತರು ಸಾವಿರದ ಒಂಬೈನೂರರಲ್ಲಿ ಬರೆದ ನನ್ನ ಚಿಕ್ಕ ತಾಯಿ ಕಥೆಯು ಕನ್ನಡದ ಮೊದಲ ಸಣ್ಣ ಕಥೆ ಎಂದು ಗುರುತಿಸಲಾಗಿದೆ ಪಂಜೆ ಮಂಗೇಶರಾಯರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎರಡು ಬೆನಗಲ್ ರಾಮರಾವ್ ಕೈಪಿ ಕೈಪಿಯತ್ತುಗಳ ರಾಮರಾವರೆಂದು ಪ್ರಸಿದ್ಧರಾದ ಬೆನಗಲ್ಲರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಕರ್ನಾಟಕದ ನಕಾಶ ರೂಪಿಸಿದ ಇವರು ಕನ್ನಡವನ್ನುಳಿದನಗೆ ಅನ್ಯ ಜೀವನವಿಲ್ಲ ಎಂಬ ಕವಿತೆಯ ಮೂಲಕ ಚಿರಪರಿಚಿತರಾದವರು ಬಹುಭಾಷಾ ಪಂಡಿತರಾದ ಶ್ರೀಯುತರು ತೆಲುಗು ಸಂಸ್ಕೃತ ಬಂಗಾಳಿ ಮರಾಠಿಯಿಂದ ಹಲವು ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಈರಾವತಿ ಚಿಕ್ಕ ಕಥೆಗಳು ಮಹನೀಯರ ಚರಿತ್ರೆ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಜೊತೆಗೆ ತಂಜಾವೂರು ಹಳೆಬೀಡು ಹೊಳೆಹೊನ್ನೂರು ಕೈಪಿಯತ್ತುಗಳನ್ನು ರಚಿಸಿದ್ದಾರೆ ಬೆನಗಲ್ ರಾಮರಾವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬೆಳಗಾವಿಯಲ್ಲಿ ನಡೆದ ಹನ್ನೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮೂರು ಮುಳಿಯ ತಿಮ್ಮಪ್ಪಯ್ಯನವರು ಕವಿರಾಶ ಮಾರ್ಗ ವಿವೇಕವನ್ನು ಬರೆದವನು ನೃಪತುಂಗನಲ್ಲ ಬದಲಾಗಿ ಜಯಾಳ್ವನೆಂದು ಕಾವ್ಯದ ಆಂತರಿಕ ಸಾಕ್ಷ್ಯಗಳಿಂದ ತೋರಿಸಿಕೊಟ್ಟವರು ನಾಡೋಜ ಪಂಪ ಎಂಬ ಬೃಹತ್ ಗ್ರಂಥ ರಚಿಸಿ ಪ್ರಸಿದ್ಧರಾದವರು ಮುಳಿಯ ತಿಮ್ಮಪ್ಪಯ್ಯನವರು ಶ್ರೀಯುತರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಬಂಟವಾಳ ತಾಲೂಕಿನ ವಿಟ್ಲದಲ್ಲಿ ಜನಿಸಿದರು ಕನ್ನಡ ಕೋಗಿಲೆ ಎಂಬ ಸಾಹಿತ್ಯಿಕ ಮಾಸಪತ್ರಿಕೆಯನ್ನು ಹೊರಡಿಸಿದರು ಸೊಬಗಿನ ಬಳ್ಳಿ ಅಗಲಿರುಳು ಎಂಬ ನಾಟಕ ಸೂರ್ಯಕಾಂತಿ ಕಲ್ಯಾಣ ಎಂಬ ಯಕ್ಷಗಾನ ಪ್ರಸಂಗ ಪ್ರೇಮ ಪ್ರೇಮಪಾಶ ಎಂಬ ಕಾದಂಬರಿ ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕಾರವಾರದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹಾಗೂ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಲಕ್ಷ್ಮೇಶ್ವರದಲ್ಲಿ ಜರುಗಿದ ಪಂಪನ ಸಹಸ್ರ ಸಾಮತ್ಸರಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಾಲ್ಕು ಸೇಡಿಯಾಪು ಕೃಷ್ಣ ಭಟ್ಟರು ಕನ್ನಡ ವ್ಯಾಕರಣ ಮತ್ತು ಛಂದಸ್ಸಿನ ಬಗ್ಗೆ ಅಧ್ಯಯನ ನಡೆಸಿ ಹಲವಾರು ಮೌಲಿಕ ಕೃತಿ ರಚಿಸಿದ ಸೇಡಿಯಾಪು ಕೃಷ್ಣ ಭಟ್ಟರು ಸಾವಿರದ ಒಂಬೈನೂರ ಎರಡರಲ್ಲಿ ಬಂಟ್ವಾಳ ತಾಲೂಕಿನ ಸೇಡಿಯಾಪು ಗ್ರಾಮದಲ್ಲಿ ಜನಿಸಿದರು ಛಂದೋಗತಿ ಕನ್ನಡ ಛಂದಸ್ಸುಗಳು ವಿಚಾರ ಪ್ರಪಂಚ ಚಂದ್ರಕಂಡ ಮತ್ತು ಇತರೆ ಕಾವ್ಯಗಳು ಅವರ ಪ್ರಮುಖ ಕೃತಿಗಳಾಗಿವೆ ಐದು ಬಿ ಎಂ ಇದಿನಬ್ಬನವರು ಕವಿ ಸ್ವಾತಂತ್ರ್ಯ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ರಾಜಕಾರಣಿಗಳಾದ ಬಿಎಂ ಇದಿನಬ್ಬನವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಗ್ರಾಮದಲ್ಲಿ ಜನಿಸಿದರು ಶ್ರೀಯುತರು ಉಲ್ಲಾಳದಿಂದ ಮೂರು ಬಾರಿ ಎಯಾಗಿ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದಕ್ಷಿಣ ಕನ್ನಡದಲ್ಲಿ ನಡೆದ ಮೊದಲ ಅಖಿಲ ಭಾರತ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಬಾಳಿನ ಚಿತ್ರಗಳು ಚುಟುಕು ರಾಶಿ ಅರಿದ ಕೋಟು ಹೃದಯಗೀತೆಗಳು ಮಣಿಮಾಲೆ ಸೇರಿದಂತೆ ಆರು ಕಾದಂಬರಿ ಆರು ಕಥಾ ಸಂಕಲನ ಆರು ಕವನ ಸಂಕಲನ ಎರಡು ಮಕ್ಕಳ ಸಾಹಿತ್ಯ ಕೃತಿಗಳು ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಆರು ನಿರಂಜನ ಬರಹಗಾರರು ಸಂಪಾದಕರು ಹೋರಾಟಗಾರರಾದ ನಿರಂಜನರವರ ನಿಜನಾಮಧೇಯ ಕುಳಕುಂದ ಶಿವರಾಯ ಎಂದಾಗಿದೆ ಶ್ರೀಯುತರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸುಬ್ರಹ್ಮಣ್ಯ ಬಳಿಯ ಕುಳಕುಂದದಲ್ಲಿ ಜನಿಸಿದರು ವಿಮೋಚನೆ ಬನಶಂಕರಿ ಏಕಾಂಗಿನಿ ರಕ್ತ ಸರೋವರ ಕಾತ್ಯಾಯಿನಿ ಸೇರಿದಂತೆ ಹಲವು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಏಳು ವಿಶುಕುಮಾರ್ ಶ್ರೀಯುತರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಕರಾವಳಿ ಕಪ್ಪು ಸಮುದ್ರ ಹಂಸಕ್ಷೀರ ಡೊಂಕುಬಾಲದ ನಾಯಕರು ಕುಸುಮಕೀರ್ತನ ಅವರ ಪ್ರಮುಖ ಕೃತಿಗಳಾಗಿವೆ ಕನ್ನಡ ಗದ್ಯ ಸಾಹಿತ್ಯಕ್ಕೆ ಮುಸ್ಲಿಂ ಬದುಕನ್ನು ಮೊತ್ತ ಮೊದಲು ಪರಿಚಯಿಸಿದ ಬೋಳುವಾರರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪುತ್ತೂರಿನಲ್ಲಿ ಜನಿಸಿದರು ವೃತ್ತಿಯಿಂದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮುಖ್ಯ ನಿರ್ವಾಹಕರಾಗಿದ್ದ ಶ್ರೀಯುತರು ಸ್ವತಂತ್ರದ ಓಟ ಓದಿರಿ ಉಮ್ಮ ತಟ್ಟು ಚಪ್ಪಾಳೆ ಪುಟ್ಟಮಗು ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರ ಪಾಪು ಗಾಂಧಿ ಗಾಂಧಿ ಬಾಪು ಕೃತಿಗೆ ಎರಡು ಸಾವಿರದ ಹತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಒಂಬತ್ತು ಧರಣಿದೇವಿ ಮಾಲಗತ್ತಿ ಕವಿಯತ್ರಿ ಸಾಹಿತಿ ಉಪನ್ಯಾಸಕಿ ಸಂಶೋಧಕಿ ಮತ್ತು ಪ್ರಸ್ತುತ ಐ ಪಿ ಎಸ್ ಅಧಿಕಾರಿಣಿ ಆದ ಧರಣಿದೇವಿ ಮಾಲಗತ್ತಿರವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು ದಟ್ಟಧರಣಿ ಇಳೆಯ ಕಣ್ಣು ಸ್ತ್ರೀವಾದ ಮತ್ತು ಭಾರತೀಯತೆ ತುಳುನಾಡಸಿರಿ ಅವರ ಪ್ರಮುಖ ಕೃತಿಗಳಾಗಿವೆ ಹತ್ತು ನಾಗವೇಣಿ ಮಂಚಿ ಕತೆಗಾರ್ತಿ ಉಪನ್ಯಾಸಕಿ ಸಂಪಾದಕಿಯಾದ ನಾಗವೇಣಿ ಮಂಚಿರವರು ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು ಮಹಿಳಾ ಯಕ್ಷಗಾನ ತಂಡ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರದರ್ಶನ ತೋರಿದ ಹೆಗ್ಗಳಿಕೆ ಹೊಂದಿದ ಸ್ತ್ರೀಯುತರು ಭೂಮಿ ತೋರಿದ ಸೂರ್ಯ ಜಯಲಕ್ಷ್ಮಿ ಯಕ್ಷಸ್ತ್ರೀ ಕೃತಿಗಳನ್ನು ರಚಿಸಿದ್ದಾರೆ ಬಿಎಚ್ ಶ್ರೀಧರ ಪ್ರಾಧ್ಯಾಪಕರು ಉಪಸಂಪಾದಕರು ಆದ ಬಿ ಎಚ್ ಶ್ರೀಧರರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೀಜೂರು ಗ್ರಾಮದಲ್ಲಿ ಜನಿಸಿದರು ಮೇಘನಾದ ಅಮೃತಬೇಂದು ಸೋಮಾರಿ ಕ್ಲಬ್ ಮನುವಿನ ಕೊಡುಗೆ ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇವರ ನೌಕಗೀತೆ ಕೃತಿಗೆ ಭಾರತ ಸರ್ಕಾರದ ರಕ್ಷಣಾ ಖಾತೆ ಪ್ರಶಸ್ತಿ ದೊರಕಿದೆ ಇವರ ಮರಣಾನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾಹಿತಿಗಳಿಗೆ ಬಿ ಎಚ್ ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಇದಿಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಕವಿ ಸಾಹಿತ್ಯಗಳ ಕುರಿತಾದಂತಹ ಮಾಹಿತಿ ಆದಾಗ್ಯೂ ಇತರರ ವಿವರಗಳನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ಗಮನಿಸಿ ಧನ್ಯವಾದಗಳು